ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕ್ರೋಷಾ ಡಿಸೈನ್ನ ಯೂಸ್ ಮಾಡಿದೆ ಹೇಗೆ ನಾರ್ಮಲ್ ನೀಡಲ್ನ ಯೂಸ್ ಮಾಡಿಬಿಟ್ಟು ಫ್ಯಾನ್ಸಿ ಆಗಿರುವಂತಹ ಸ್ಯಾರಿ ಕುಚ್ಚನ್ನ ಹಾಕ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಈ ರೀತಿಯಾದಂತಹ ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ನಾರ್ಮಲ್ ನೀಡಲ್ಗೆ 6 ಎಳೆ ಸಿಲ್ಕ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಇದು 6 ಎರಡಲೆ 12 ಆಗುತ್ತೆ. ಮತ್ತು ನೋಡಿ, ಹೀಗೆ ಎಂಡಿಂಗಲ್ಲಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹೀಗೆ ಸ್ಯಾರಿ ಇರುತ್ತಲ್ಲ, ಸ್ಯಾರಿ ಕೆಳಗಡೆ ಭಾಗದಿಂದ ನೀಡಲ್ನ ಹೀಗೆ ಚುಚ್ಚಬೇಕು. ಈ ನಾರ್ಮಲ್ ನೀಡಲ್ನ ಯೂಸ್ ಮಾಡಿ ಹಾಕುವಾಗ ಸ್ವಲ್ಪ ಹುಷಾರಾಗಿರಬೇಕು, ಯಾಕಂದರೆ ಥ್ರೆಡ್ಡು ಗಂಟಾಗೋ ಸಾಧ್ಯತೆ ತುಂಬ ಇರುತ್ತೆ. ನೋಡಿ, ಹೀಗೆ ಅದ್ರ ಪಕ್ಕದಲ್ಲೇ ಮತ್ತೆ ಹೀಗೆ ಚುಚ್ಚಿಬಿಟ್ಟು ಹೀಗೆ ತಗೋಬೇಕು. ನೋಡಿ, ತುಂಬ ಹುಷಾರಾಗಿ ಹಾಕಬೇಕು, ಗಂಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಹೀಗೆ 1 knot ಹಾಕಬೇಕು, ಮತ್ತೆ ಅದ್ರ ಪಕ್ಕದಲ್ಲೇ ಮತ್ತೆ ಚುಚ್ಚಿ ಮತ್ತೆ 1 knot ಹಾಕಬೇಕು. ಇದಾದ ನಂತರ 1 fingerನ ಗ್ಯಾಪ್ ಬಿಟ್ಬಿಟ್ಟು, ನೋಡಿ ಹೀಗೆ 1 finger ಇಟ್ಬಿಟ್ಟು ಆ ಗ್ಯಾಪಲ್ಲಿ ಮತ್ತೆ 1 knotನ ಹಾಕಬೇಕು. ಹೀಗೆ ಮತ್ತೊಂದು ಬೆರಳಲ್ಲಿ ಹೀಗೆ ಹಿಡ್ಕೊಂಡು ಹಾಕೋದ್ರಿಂದ ನಾವು ಗಂಟಾಗೋದನ್ನ ತಪ್ಪಿಸ್ಬೋದು. ತುಂಬ ನಿಧಾನವಾಗಿ ಹಾಕಬೇಕು. ನೋಡಿ, ಅದು ಹೀಗೆ ಕಾಣಿಸುತ್ತೆ. ಈ ಗ್ಯಾಪಲ್ಲಿ ನಾವು ನೆಕ್ಸ್ಟಲ್ಲಿ ಕುಚ್ಚು ಹಾಕೋಣ, ಮತ್ತು ಅದ್ರ ಪಕ್ಕದಲ್ಲಿ ಮತ್ತೆ 1 knot ಹಾಕಬೇಕು. ನೋಡಿ, ಈ ರೀತಿಯಾದಂತಹ ಡಿಸೈನ್ ಹಾಕಲಿಕ್ಕೆ ನಿಮಗೆ ಕ್ರೋಷಾ ನೀಡಲ್ ಬೇಡ, ಕ್ರೋಷಾ ಡಿಸೈನ್ಸ್ ಗೊತ್ತಿರೋದು ಬೇಡ, ಹಾಗೆ ನಾರ್ಮಲ್ ನೀಡಲ್ಲಿ ಕ್ರೋಷಾ ಬರದೇ ಇರೋರು ಸಹಿತ ಹಾಕ್ಬೋದು. ಈಗ ಈ ಮೆಟಲ್ ಬೀಡ್ಸ್ನ ನೀಡಲ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ನಾನು 4 ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ 4 ಮೆಟಲ್ ಬೀಡ್ಸ್ನ ಹಾಕ್ಕೊಂಡು ಲಾಸ್ಟ್ ಒನ್ ಇದೆ ನೋಡಿ, ಈ ಲಾಸ್ಟ್ ಒನ್ಗೆ ಮತ್ತೆ ನೀಡಲ್ನ ರಿವರ್ಸ್ ಆಗಿ ಹಾಕಬೇಕು. ಟೈಟಾಗಿ ಹಿಡ್ಕೊಂಡು ಎಳಿಬೇಕು, ಇಲ್ಲ ಅಂತಂದರೆ ಥ್ರೆಡ್ಡು ಗಂಟಾಗೋ ಸಾಧ್ಯತೆ ಇರುತ್ತೆ. ನೋಡಿ, ಅದು ಹೀಗೆ ಡೈಮಂಡ್ ಶೇಪಲ್ಲಿ ಕಾಣಿಸುತ್ತೆ. ಮತ್ತು ಇದಾದ ನಂತರ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೊಂದು 1 knot ಹಾಕೋಣ. ಮತ್ತು ಅದ್ರ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಅಲ್ಲಿ 1 knot. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತೆ ಅದ್ರ ಪಕ್ಕ ಮತ್ತೊಂದು 1 knot, ಅಂದರೆ ಬೀಡ್ ಆ್ಯಡ್ ಮಾಡಿ ಆದಮೇಲೆ 3 knot ಹಾಕಬೇಕು. ಅದು ಸರಿ ಆಗಿಲ್ಲ ಅಂತಂದರೆ ಹೀಗೆ ಸ್ವಲ್ಪ ಲೂಸ್ ಮಾಡಿಬಿಟ್ಟು ಮತ್ತೆ ಕರೆಕ್ಟ್ ಮಾಡ್ಕೋಬಹುದು. ನೋಡಿ, 3 knots ಆದಮೇಲೆ ಮತ್ತೆ ನೀಡಲ್ಗೆ 4 beads ಆ್ಯಡ್ ಮಾಡ್ಕೋಬೇಕು.
ಲಾಸ್ಟ್ ಬೀಡ್ ಇರುತ್ತೆ ನೋಡಿ, ಅಂದರೆ ಫಸ್ಟಲ್ಲಿ ಹಾಕಿರ್ತೀವಲ್ಲ ಆ ಬೀಡ್ಗೆ ಮತ್ತೆ ನೀಡಲ್ನ ಹಾಕಬೇಕು. ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಒಂದು ನಾಟ್ ಹಾಕಿ ಬೀಡ್ನ ಸ್ಯಾರಿಗೆ ಲಾಕ್ ಮಾಡೋಣ. ಮತ್ತೆ ಒಂದು ಲಾಕ್ ಈಗ ಮತ್ತೆ ಒನ್ ಫಿಂಗರ್ನ ಗ್ಯಾಪ್ ಇಟ್ಟು ಮತ್ತೆ ಬಟ್ಟೆಗೆ ಲಾಕ್ ಮಾಡೋಣ. ಮತ್ತೆ ಇಲ್ಲಿ ನಾವು ಒಂದು ಲಾಸ್ಟಲ್ಲಿ ಕುಚ್ಚು ಹಾಕೋಣ. ಸೇಮ್ ಹೀಗೆ ಇದಾದಮೇಲೆ ಫಸ್ಟಲ್ಲಿ ಹಾಕ್ಕೊಂಡು ಹೋಗಿದ್ವಲ್ಲ ಮತ್ತೆ ಒಂದು ನಾಟ್ ನಾಟ್ ಆದಮೇಲೆ ಬೀಡ್ಸ್ ಆ್ಯಡ್ ಮಾಡೋಣ. ಈ ಡಿಸೈನ್ ತುಂಬ ಈಸಿ ಆಗಿದೆ, ಯಾರು ಬೇಕಾದರೂ ಹಾಕ್ಬೋದು ಇದನ್ನು. ನೋಡಿ ಮತ್ತೆ ಲಾಸ್ಟ್ ಬೀಡ್ಗೆ ನೀಡಲ್ನ ಹಾಕಿಬಿಟ್ಟು ಹೀಗೆ ಹೇಳಿದ್ರೆ ಒಂದು ಡೈಮಂಡ್ ಶೇಪಲ್ಲಿ ಬರುತ್ತೆ. ಮತ್ತೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್. ಮತ್ತೆ ಒಂದು ಲಾಕ್ ಬೀಡ್ ಆದಮೇಲೆ ತ್ರೀ ಲಾಕ್ನ ಮಾಡಬೇಕಾಗತ್ತೆ. ತ್ರೀ ಲಾಕ್ ಆದಮೇಲೆ ಮತ್ತೆ ಫೋರ್ ಬೀಡ್ಸ್. ಲಾಸ್ಟ್ ಒನ್ಗೆ ಮತ್ತೆ ನೀಡಲ್ನ ಹಾಕಿಬಿಟ್ಟು ಡೈಮಂಡ್ ಶೇಪಲ್ಲಿ ಬರುತ್ತೆ ಇದು, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ನಂತರ ಸೇಮ್ ಫಸ್ಟಲ್ಲಿ ಹಾಕಿದ್ವಲ್ಲ ಮತ್ತೆ ಒಂದು ನಾಟ್ ಒಂದು ನಾಟ್ನ ಹಾಕಿಬಿಟ್ಟು ಒಂದು ಫಿಂಗರ್ ಗ್ಯಾಪ್ ಬಿಟ್ಟು ಮತ್ತೆ ಲಾಕ್. ಇಲ್ಲಿ ನಾನು ನಿಮಗೆ ಸ್ಯಾಂಪಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಹೀಗೆ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಬೇಕಾಗತ್ತೆ. ಇದಾದಮೇಲೆ ಲಾಸ್ಟಲ್ಲಿ ಎಂಡಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹೀಗೆ ಲಾಸ್ಟ್ವರೆಗೂ ಹಾಕಿ ಆದಮೇಲೆ ಸ್ಯಾರಿ ಹಿಂಭಾಗಕ್ಕೆ ಥ್ರೆಡ್ನ ಲಾಕ್ ಮಾಡಬೇಕು. ನೋಡಿ ಹೀಗೆ ಲಾಸ್ಟಲ್ಲಿ ಹಾಕಿರ್ತೀವಲ್ಲ ಅದರಲ್ಲಿ ಆ ಗ್ಯಾಪಲ್ಲಿ ನೀಡಲ್ನ ತೂರಿಸ್ಬಿಟ್ಟು ಹೀಗೆ ಥ್ರೆಡ್ ಒಳಗಡೆ ಮತ್ತೆ ನೀಡಲ್ನ ತಂದು ಎಳೆದ್ರೆ ಅದು ಫುಲ್ ಲಾಕ್ ಆಗುತ್ತೆ. ನಂತರ ಉಳಿದಿರೋ ಥ್ರೆಡ್ನ ಕಟ್ ಮಾಡಿ ತೆಗೆದ್ರೆ ಆಯಿತು.
ನೋಡಿ ಫ್ರೆಂಡ್ಸ್, ಈ ಡಿಸೈನ್ನ ಎಷ್ಟು ಈಸಿಯಾಗಿ ಹಾಕ್ಬೋದಲ್ವಾ. ನೆಕ್ಸ್ಟಲ್ಲಿ ಕುಚ್ಚು ಹಾಕಿಬಿಟ್ಟು ಅದು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ಈ ಕುಚ್ಚು ಹಾಕಲಿಕ್ಕೆ ನಾನು 67 ದಾರನ ಯೂಸ್ ಮಾಡಿದ್ದೀನಿ. ನಿಮಗೆ ಕುಚ್ಚು ಹಾಕೋದು ಹೇಗೆ ಅಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಅದನ್ನು ತೋರಿಸಿಲ್ಲ. ನಿಮಗೆ ಬೇಕು ಅಂತಂದರೆ ನನ್ನ ಹಳೆ ವಿಡಿಯೋಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತೀನಿ. ನೋಡಿ ಫ್ರೆಂಡ್ಸ್, ಈ ಡಿಸೈನ್ ಎಷ್ಟು ಈಸಿ ಆಗಿದೆ, ಮತ್ತು ವಿತೌಟ್ ಕ್ರೋಷಾ ನೀಡಲ್ನ ಹಾಕ್ಬೋದಾಗಿದ್ದರಿಂದ ಯಾರು ಬೇಕಾದರೂ ಹಾಕ್ಬೋದು. ಈ ಡಿಸೈನ್ನ ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ಡಿಸೈನ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.